हाय हेलो नमस्ते वीक्षकरे, इंदु गदग जिले गदग बेटगेरी विधानसभा क्षेत्र गदग बेटगेरी नगर सभी वार्ड नंबर 6 सदस्यरागिरतक्कंत श्रीमती लक्ष्मोवा मारुतेश भजंत्री अवरु मारुतप्प भजंत्री अवरु मत्तु सदस्यर पुत्रनाद लक्ष्मण मारुतेशप्प भजंत्री अवरु कूड इंदु ई सदस्य ई सदस्यदल्लि भागियागिद्दारे इदु न्यूज़ 43 इंडियाद दि लीडर आफ् वार्ड संदर्शन ಸಂದರ್ಶನದಲ್ಲಿ ಸದಸ್ಯರು ಬರಕ್ಕೆ ಆಗಲಿಲ್ಲ. ಅನಿವಾರ್ಯ ಪ್ರಸಂಗ ಕಾರಣದಿಂದ ಕೆಲವಿಷ್ಟು ಅವರ ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರ ಮಗನಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ವಾರ್ಡಿನ ಅನೇಕ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ವಾರ್ಡಿನ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ, ವಾರ್ಡಿನ ಕಾರ್ಯಚಲನೆ ಬಗ್ಗೆ, ವಾರ್ಡಿನ ಹಿತದೃಷ್ಟಿ, ಲಕ್ಷ್ಮಣ್ ಅವರು ತಮ್ಮ ತಾಯಿಯವರನ್ನೇ ಯಾಕೆ ಸ್ಪರ್ಧೆ ಮಾಡಿಸಲು ಪ್ರಯತ್ನ ಪಟ್ಟು ಅವಕಾಶ ಮಾಡಿಕೊಟ್ಟ ಈ ಕ್ಷೇತ್ರ ಜನ, ಹಾಗೆ ಚುನಾವಣೆಯಲ್ಲಿ ವಿಜಯಶಾಲಿಯಾದರು, ಚುನಾವಣೆಯಲ್ಲಿ ಆಯ್ಕೆಯಾದರು, ನಂತರ ಚುನಾವಣೆಯ ನಂತರ ನಗರಸಭೆ ಹೋಗುವಂತ ಅವಕಾಶ ಸಿಕ್ತು. ಅನೇಕ ರೀತಿಯ ಡೆವಲಪ್ಮೆಂಟ್, ಅನೇಕ ರೀತಿಯ ಸೇವೆ ಹಾಗೂ ಅನೇಕ ರೀತಿಯ ಭಾವನಾತ್ಮಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲು ನಗರಸಭೆಗೆ ಹೋಗುವಂತ ಅವಕಾಶ ಪಡೆದುಕೊಂಡು ಅವಕಾಶ ಇಲ್ಲಿ ವಿಜಯಶಾಲಿ ಆದರು. ಬನ್ನಿ ವೀಕ್ಷಕರೇ, ಸದಸ್ಯರ ಪುತ್ರನಾದ ಲಕ್ಷ್ಮಣ್ ಅವರು ಇಂದು ಈ ನಮ್ಮ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂತ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಂದ ಕೆಲವಿಷ್ಟು ವಿಷಯಗಳನ್ನು ಅವರು ವಾರ್ಡ್ ಬಗ್ಗೆ ಚರ್ಚೆ ಮಾಡೋಣ ತಿಳಿದುಕೊಂಡು. ಬನ್ನಿ ವೀಕ್ಷಕರು, ಲಕ್ಷ್ಮಣ್ ಅವರೇ, ಮೊಟ್ಟ ಮೊದಲನೇ ನಿಮ್ಮ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಎದುರಿಸ್ತೀರ ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಿಮಗೆ ಕೂಡ. ನಮಸ್ತೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವಕವಾಗಿ ಮುಂಚಿತವಾಗಿ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ತಾವು ಯಾರು ಏನು, ಮತ್ತೆ ನಮ್ಮ ನ್ಯೂಸ್ 43 ಇಂಡಿಯಾ ವೀಕ್ಷಕರಿಗೆ ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂಥ ವಿಶೇಷ ಕಾರ್ಯಕ್ರಮ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಸಣ್ಣದು ಮಾಹಿತಿ ತಿಳಿಸಿಕೊಡಿ. ತಮ್ಮ ಹೆಸರು, ತಾವು ಯಾರು, ಸದಸ್ಯರು ನಿಮ್ಗೆ ಏನ? ನಾನು ಲಕ್ಷ್ಮಣ ಎಂ ಭಜಂತ್ರಿ. ಸದಸ್ಯರು ತಾಯಿಯವರು, ಈಗಾಗಲೇ ಅವರು ಆರಿಸ್ಕೊಂಡಿದೆ. ಅವರ ಪ್ರವಾಗಿ ನಾವು ಕೆಲಸ ಈಗ ಮನೆಯಲ್ಲಿ ಎಲ್ಲ ಕೆಲಸ ಮಾತಾಡಿಸ್ತೀವಿ. ಸರಿ, ವಾರ್ಡಿನಲ್ಲಿ ತಮ್ಮ ತಾಯಿಯವರ ಪರವಾಗಿ ಸ್ಪರ್ಧೆ, ಸರಿ, ತಾಯಿಯವರ ಪರವಾಗಿ ಸ್ಪರ್ಧೆ ಮಾಡಿದ್ರು, ಜನರ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳು ನಡೀತಾರೆ. ತಾವು ಐಕ್ಯಾಗಿ ಬಂದಿರೋದು ನಿಮ್ಮ ತಾಯಿಯವರು ಒಂದು 18 ತಿಂಗಳಾಯಿತು. ಈ 18 ತಿಂಗಳಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಮತ್ತು ಅವರು ಅವಕಾಶವನ್ನು ಪಡೆದರು. ಹಾಗೆ ಈ ಸಂದರ್ಭದಲ್ಲಿ ನೀವು ಪ್ರಚಾರಕ್ಕೆ ಪ್ರಥಮ ಬಾರಿಗೆ ನಿಮ್ಮ ತಾಯಿಯವರು ಕಂಟೆಸ್ಟ್ ಮಾಡಿದ್ರು. ಇದಕ್ಕೆ ಹಿಂದೆ ನೀವು ಮಾಡಿರಲಿಲ್ಲ, ನಿಮ್ಮ ತಾಯಿಯವರು ಮಾಡಿದರು. ಮೊದಲನೇ ಬಾರಿಗೆ ಮಾಡಿದ್ರು, ಮೊದಲನೇ ಬಾರಿಗೆ ವಿಜೇಷನ್ ವಾರ್ಡಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ, ವಾರ್ಡಿನಲ್ಲಿ ಪ್ರಚಾರಕ್ಕೆ ಹೋಗುವಂತ ಸಂದರ್ಭ ಏನ್ ಅನಿಸ್ತಿತ್ತು ನಿಮಗೆ? ಈ ವಾರ್ಡಿನ ಅನೇಕ ರೀತಿಯ ಡೆವಲಪ್ಮೆಂಟ್ ವಿಷಯಗಳಂತ ಪರಿಗಣಿಸ್ತಾರೆ. ವಾರ್ಡ್ಗಳಲ್ಲಿ ನೋಡ್ರಿ, ಬಹಳ ಕೆಲಸಗಳಿದೆ. ಹಿಂದೆ ಇರ್ತಕ್ಕಂತ ಯಾರು ಕೆಲಸ ಮಾಡಿದ್ದಿಲ್ಲ. ನಾವು ಕೇಳಿದಾಗ ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಬರೋ ಸಿಕ್ಕಿದೆ, ಎಲ್ಲ ಆರ್ಟ್ಸ್ ಕಳಿಸಿದಾರಂತ ಅವರಿಗೆ. ಅದ ಥರ ನಾವೆಲ್ಲರಿಗೆ ಬಡವರಿಗೆ ಏನಾಯ್ತು ಕೆಲಸ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೆ ಆರ್ಟ್ಸ್ ಕಳಿಸಿದಾರೆ. ಅದ್ರ ಬಗ್ಗೆ ನಾವು ಯಾರಲ್ಲಿ ಕೆಲಸ ಕೇಳಿದ್ರೆ ಅವ್ರು ಅವ್ರಿಗೆ ಯಾರು ಮನೆ ಮಾಡ್ತಿದ್ರು, ಯಾರಲ್ಲಿ ಅವರು ಯಾವ ಸಮಸ್ಯೆ ಕೆಲಸ ಮಾಡ್ಕೊಟ್ಟಿತ್ತು ಅವ್ರು ಬಳಸ್ಕೊಟ್ಟಿದ್ರು. ಈಗಾಗಲೇ ಕೆಲಸ ಮಾಡ್ಕೊತಾ ಇದ್ರು ಸರ್. ಈಗಾಗಲೇ ಏನಾದರೂ ಯಾವ ಕೆಲಸ ಇರಲಿ, ಬೋರ್ಡಿನ ಹೋಗಿರಲಿ, ಬಟ ಇರಲಿ, ನೀರಿಲ್ದಿರಲಿ, ಮತ್ತೆ ಏನಾದ ಸಮಸ್ಯೆ ಇತ್ತು ನಾವು ಸ್ಪಂದನೆ ಹಾಕಿದಾಗ ನಾವು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸ್ಪಂದನೆ ಮಾಡಿ ಹೇಳಿತ್ತು ಕೆಲಸ ಮಾಡಿದ್ರು. ಈಗಾಗಲೇ ಮಾಡ್ತಾ ಇದ್ದೀವಿ. ಸರಿ, ನೀವು ಪ್ರಚಾರಕ್ಕೆ 2021-22 ಪ್ರಚಾರಕ್ಕೆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ಇಂದಿನ ಮತಬಾಂಧವರು ನಿಮ್ಮನ್ನು ನಂಬಿದರು, ನಿಮ್ಮನ್ನು ನಿಮ್ಮ ಮುಂದಗಡೆ ಪ್ರಸ್ತಾಪ ಮಾಡಿದ್ರು, ನಿಮ್ಮ ಮುಂದಗಡೆ ಬೇಡಿಕೆ ಇಡ್ತಾರೆ, ಯಾವ ಅಭಿವೃದ್ಧಿ?
ರೋಡ್ ಇಲ್ಲಿ ಇರತಕ್ಕಂತ ಏನ್ರಿ ವಾರ್ಡ್ ಒಳಗೆ ಸಮಸ್ಯೆ ಇರೋದ್ರೆ ರೋಡ್ ಅಂತ ನೀರಿನ ಸಮಸ್ಯೆ ಬಹಳ ಇತ್ತು. ಭಯಂಕರ ಭಾಗ್ಯ ಸಮಸ್ಯೆ ಇವ್ರು ಬಂದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಮೇಲೆ ಬಳಸಿಟ್ಟೆ ಅವ್ರು ಆಯ್ಕೆ ಮಾಡಿದ್ರು. ಅದರ ನಮ್ಗೆ ಈಗ ಅಲ್ಲಿ ಒಂದು ಅಂತಂತ ಕೆಲಸ ಮಾಡ್ಕೊಂಡಿದ್ವಿ. ಯಾವ ಅಣ್ಣನ ಬಿಡುಗಡೆ ಮಾಡ್ತಿದ್ದಾರೆ ಎಮ್ ಎಲ್ ಪಂಡಿರ್ಬೋದು ನಗರಸಭೆ ಪಂಡಿರ್ಬೋದು ಅಂತಂದ್ವಾಗಿ ಎಷ್ಟು ಅಣ್ಣನ ಬಿಟ್ಟು ಆ ಕೆಲಸ ಮಾಡ್ಕೊತಾ ಇದೀವಿ ಸರ್. ಇವಾಗ ಆದ್ರೂ ನಾವು ಮಾಡ್ತಾ ಇದೀವಿ ಕೆಲಸ. ಇವಾಗ ಅಣ್ಣನ ವ್ಯವಸ್ಥೆ ಬಂದಿಲ್ಲ, ಇವಾಗ ಆದ್ರೂ ನಾವು ಕೆಲಸ ಎಷ್ಟು ಸಮಾನ ಕೊಡ್ತಾರೆ ನಗರಸಭೆ ಇರ್ಬೋದು ಎಮ್ ಎಲ್ ಪಂಡಿರ್ಬೋದು ಇನ್ನತ್ರ ಯಾವ ಕೆಲಸ ಬಂದ್ರೆ ನಾವು ಮಾಡ್ಕೊಂಡಿದ್ವಿ. ನಾವು ಯಾವ ಪಕ್ಷದಿಂದ ಆಯ್ಕೆ ಆಯ್ತು? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ನಾವು ಆಯ್ಕೆ 2013 ನಿಮ್ಮದೇ ಪಕ್ಷದ ಶಾಸಕರಿದ್ದರು, ನಿಮ್ಮವರೇ ಮಿನಿಸ್ಟರ್ ಈ ಕ್ಷೇತ್ರ. 2018 ನಿಮ್ಮದೇ ಪಕ್ಷದ ಶಾಸಕರಿದ್ದರು, ಮೈತ್ರಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಯಿತು. 2023 ನಿಮ್ಮದೇ ಶಾಸಕರು ಆಯ್ಕೆ ಆದರು, ನಿಮ್ಮದೇ ಸರ್ಕಾರ ಬಂತು, ನಿಮ್ಮವರೇ ಮಿನಿಸ್ಟರ್. ಮತ್ತು ನೀವು ಅತಿ ಹೆಚ್ಚಿನ ಫಂಡವನ್ನು ತರುವಂತ ಪ್ರಯತ್ನ ತರುವಂತ ಕಾರ್ಯಾಚರಣೆಗಳನ್ನು ಯಾಕೆ ಮಾಡಿದ್ರಿ? ನಿಮ್ಮ ಹಿಂದಿರುವಂತ ನಿರ್ಮಾಣಗಳಲ್ಲಿ ತಾವು ಕೂಡ ಒಂದು ಪಕ್ಷದ ಕಾರ್ಯಕರ್ತರಾಗಿ ನಿಮ್ಮ ಒಂದು ವಾರ್ಡಿಗೋಸ್ಕರ ತಾವು ಪ್ರೇರಣೆ ದುಡಿದದ್ದು ಏನು? ಈಗ ತಾವು ಸದಸ್ಯರಾಗಿದ್ದೀರಿ, ನೀವು ಸದಸ್ಯರವಾಗಿ ಇದ್ದಂತ ಸಂದರ್ಭದಲ್ಲಿ ಶಾಸಕರಿದ್ದರು ಸ್ಟಾರ್ಟಿಂಗ್ ನಲ್ಲಿ, ಈಗಲೂ ಕೂಡ ಶಾಸಕರಿದ್ದಾರೆ, ಏನೆಲ್ಲ ಮಾಡಬಾರ್ದು? ತಾವು ಯಾವಾಗಾದ್ರೂ ನಾವು ಮೆಂಬರ್ ಇದ್ದಾಗ ಕೇಳ್ತಾ ಇದ್ವಿ, ಅವರು ಮಾಡ್ತಾ ಇದ್ದಾರೆ ಅಷ್ಟು ಅವ್ರು ಎಷ್ಟು ಇರುತ್ತೆ ಅಷ್ಟು ಮಾಡ್ತಾ ಇದ್ದಾರೆ. ನಾವು ಅವ್ರು ಅಷ್ಟು ಇರ್ತೇವೆ ಅಷ್ಟು ಮಾಡ್ಕೊಬೋದು. ನಾವು ಇತ್ತರ ನಾವು ಬಂದು ಬಂದ ನಾವು ಡೆವಲಪ್ ಮಾಡ್ತೇವೆ ಸರ್. ನಿಮ್ಮ ವಾರ್ಡಿನಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ? ಇವಾಗ ಸರ ರೋಡ್ ಆಗಬೇಕಾಗಿದೆ, ಚರಂಡಿ ಆಗಬೇಕಾಗಿದೆ, ಒಳಚರಂಡಿ ಆಗಬೇಕಾಗಿದೆ, ನೀರಿನ ಸಮಸ್ಯೆ ಇದೆ, ಇನ್ನಿತರ ಬಡವರ ಸಮಸ್ಯೆ ಐತೆ ಅಲ್ಲ ಸರ್. ಈಗ ಎಲ್ಲ ಇನ್ನ ಬಡವರು ಭಾಳ ಹಂಚ್ಕೊಂಡ್ಬೋದು ಅಂತೆಲ್ಲ ಇದೆ, ಇವರಿಗೆ ಎಲ್ಲ ಭಾಳ ಸಮಸ್ಯೆ ಇದೆ. ನಿಮ್ಮ ವಾರ್ಡಿನಲ್ಲಿ ಬಹುಮುಖ್ಯವಾಗಿ ಅಜೆಂಡಾ ಕಂಡು ಬರ್ತಾ ಇದೆ. ನಾವು ಕೂಡ ನಿಮ್ಮ ವಾರವನ್ನು ಸರ್ಚ್ ಮಾಡುವ, ನಿಮ್ಮ ವಾರವನ್ನು ನಿಮ್ಮ ಬೆಟಗೇರಿ ಕ್ಷೇತ್ರವನ್ನು ಸರ್ವಣಿ ಮಾಡಬೇಕಾಗುತ್ತೆ. ಇಲ್ಲಿ ಬಹುಮುಖ್ಯ ಬೇಡಿಕೆ ಇದ್ದಿದ್ದು ಮೂಲಭೂತ ಸೌಕರ್ಯ, ಅದು ಚರಂಡಿ, ರಸ್ತೆ, ವಿದ್ಯುತ್ ದೀಪ, ಕುಡಿಯುವ ನೀರು. ಈ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುವುದು ಸರ್? ಇವಾಗ ಸರ್ ಸರಿಯಾದ ಒಂದು ಪಕ್ಷಗಳ ಗಂಟಿಗಲ್ ಕೆಲಸ ಮಾಡಿದ್ರೆ ಸರಿಯಾಗಿ ನಡೀತದೆ ಸರ್. ಪಕ್ಷಗಳು ಕರೆಕ್ಟ್ ಕೆಲಸ ಮಾಡುತ್ತೆ, ಎಲ್ಲ ಪಕ್ಷಗಳು ಕೆಲಸ ಕರೆಕ್ಟ್ ಮಾಡಿ ಎಲ್ಲ ಸರಿಯಾಗಿ ನಡೀತದೆ ಸರ್. ನಮ್ಮ ಬರ್ತಕ್ಕಂಥ ನಮ್ಮ ಹೊಸ ಬಂದಿರ್ಬೋದು ಮೆಂಬರ್ಗಳಿಗೆ ನಮ್ಮ ಕೆಲಸ ಮಾಡೋಕೆ ಅನುಕೂಲ ಸರ್. ಸರಿಯಾದ ಫಂಡ್ ನಮ್ಗೆ ಬ್ರೀಡ್ ಆದರೆ ಕೆಲಸ ಮಾಡೋಕೆ ನಮಗೆ ಒಂದು ರೂಪ ಆಗುತ್ತೆ ಸರ್. ನಗರಸಭೆಯಲ್ಲಿ ಇರ್ಬೋದು ಮತ್ತು ಯಾವುದೋ ಅಂದ್ರೆ ಮಾಡೋಕೆ ನಾವು ಇದು ಮಾಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ತಾವು ವಸತಿಗಳನ್ನು ಕೊಡಿಸುವಂತ ಪ್ರಯತ್ನ ಮಾಡಿದ್ದೀವಿ? ನಿಮ್ಮ ವಾರ್ಡ್ ವಸತಿನ ಏನು ಹೊಸ ಹಳೆಯ ಬಂದಿರಲಿ ಇಲ್ಲಿಂದ ಈಗ ಬರ್ತದ ಮುಂದೆ ನಾವು ಕೊಡಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮ ವಾರ್ಡಿನಲ್ಲಿ ಎಷ್ಟು ಪರ್ಸೆಂಟ್ ಅಭಿವೃದ್ಧಿ ಆಗಿದೆ? ಈಗಾಗಲೇ ಸರ ಈಗ ಎಮ್ ಎಲ್ ಎ ಪಂಡ ಬಿಡುಗಡೆ ಮಾಡಿದ್ವಿ ಸರ್, ಅದೊಂದು 70 ಲಕ್ಷ ಬಂದಿತ್ತು ಸರ್. ಇನ್ನೊಂದು 50 ಮಾಡಿದ್ವಿ ಸರ್ ನಗರಸಭೆ ಆ ಪಂಡಿಗೊಂದು ಕೆಲಸ ಮಾಡಿ. ಸರಿ, ಇಲ್ಲಿನ ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆ, ಚಿಕ್ಕ ಮಕ್ಕಳಿಗೆ ಬರಬೇಕಾಗಿರ್ತಕ್ಕಂಥ ಅಂಗನವಾಡಿ ವ್ಯವಸ್ಥೆಯಾಗಿರಲಿ, ಚಿಕ್ಕ ಮಕ್ಕಳಿಗೆ ಬರಬೇಕಾಗಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆ ಆಗಿರಲಿ, ಮಕ್ಕಳಿಗೆ ಬರಬೇಕಾಗಿರ್ತಕ್ಕಂಥ ಪ್ರೌಢ ಸ್ಕೂಲ್ ಆಗಿರಲಿ, ಯಾವ ರೀತಿ ವ್ಯವಸ್ಥೆ ಇದೆ ಸರ್? ಶುದ್ಧ ನೀರಿನ ಘಟಕಗಳನ್ನು ಆಗಿರಲಿ, ಯಾವ ರೀತಿ ವ್ಯವಸ್ಥೆ ಇದೆ ನಿಮ್ಮ ವಾರ್ಡಿನಲ್ಲಿ? ಏನಾದರೂ ಯಾವ ಸ್ಕೂಲ್ಗಳನ್ನು ಯಾವ ಶಿಕ್ಷಣವನ್ನು ಇಲ್ಲಿ ಬರುತ್ತೆ? ಈಗ ವಾರ್ಡ್ಗಳಲ್ಲಿ ನಮ್ಮ 6 ವಾರ್ಡ್ನಲ್ಲಿ ಗೋರ್ಮೆಂಟ್ ಸ್ಕೂಲ್ ಇದಾವೆ ಸರ್. ಎಷ್ಟಂದ್ರೆ 6 ನಂಬರ್ ಸ್ಕೂಲು, 2 ನಂಬರ್ ಸ್ಕೂಲ್ ಅದಾವೆ ಸರ್. ಇವಾಗ ಅದಾವೆ ಸರ್. ಈಗ ಮತ್ತೆ ಅಂಗನವಾಡಿ ಇದಾವೆ ಸರ್. ಹೇಳಿ ಸರ್, ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಇಲ್ಲಿ ಅಂಗನವಾಡಿ ಇದಾವೆ ಸರ್. ಅಂಗನವಾಡಿ ಸರಿಯಾಗಿ ಕೆಲಸ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಒಂದು ಒಂದು 3 ವಯಸ್ಸು ಅದರಲ್ಲಿ ನೋಡಿ ಸರಿಯಾಗಿ ಕೆಲಸ ಮಾಡ್ತಾರೆ. ಎಷ್ಟು ದಿವಸಕ್ಕೊಮ್ಮೆ ತಾವು ಅಂಗನವಾಡಿಗೆ ಭೇಟಿ ಕೊಡುವಂತ ವ್ಯವಸ್ಥೆ ಮಾಡ್ತೀರಿ? ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಉಪಾಹಾರ ಬಗ್ಗೆ ಹೇಗಿರಲಿ,
ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಮಕ್ಕಳಿಗೆ ಕೊಡ್ತಾ ಇರುವಂತ ಸೌಕರ್ಯಗಳ ಬಗ್ಗೆ, ಮಕ್ಕಳು ಹೋಗಲಿಕ್ಕೆ ಇಂಟ್ರೆಸ್ಟ್ ಪಡುತ್ತಾರ ಅಥವಾ ಮನೆಯಲ್ಲಿ ಕೂಡಕ್ಕೆ ಇಷ್ಟಪಡ್ತಾರೆ. ನೀವು ಎಷ್ಟು ದಿವಸಕ್ಕೆ ಭೇಟಿ ಮಾಡಿ? ನಿಮ್ಮ ತಾಯಿಯವರು ಕೂಡ ಒಂದು ಮಹಿಳೆಯರು, ಮಹಿಳೆಯರಿಗೋಸ್ಕರ ಕೆಲವೊಂದಿಷ್ಟು ನಿಮ್ಮ ಭಾಗದಲ್ಲಿ ಇನ್ನೂವರೆಗೆ ಮನೆಗೆ ಶೌಚಾಲಯ ಇದೆ, ಸಾರ್ವಜನಿಕ ಶೌಚಾಲಯ ಸ್ಥಳಕ್ಕೆ ಹೋಗಬೇಕು, ಸಾರ್ವಜನಿಕರ ಸ್ಥಳದಲ್ಲಿ ಹೋಗಿ ಎರಡು ವಿರಾಮಗಳನ್ನು ತಗೋಬೇಕು. ಅಂತ ಸಂದರ್ಭದಲ್ಲಿ ಇಲ್ಲಿ ಮನೆಗೆ ಶೌಚಾಲಯ ಕಟ್ಟಿಸ್ಕೊಳ್ಳುವಂತ ಪ್ರಯತ್ನ ನಿಮ್ಮ ನಗರಸಭೆಯಿಂದ, ವಿಜುಡಿ ವ್ಯವಸ್ಥೆಯಾಗಿರಲಿ, ಒಂದು ಗಟರ್ ವ್ಯವಸ್ಥೆಯಾಗಿರಲಿ, ಅಂಡರ್ಗ್ರೌಂಡ್ ವಿಜುಡಿ ಆಗಿರಲಿ, ಇದನ್ನು ಯಾಕೆ ಇನ್ನೂವರೆಗೆ ಪೂರಣಿಕೆ ಆಗ್ತಾ ಇಲ್ಲ ಸರ್? ಅಂದ್ರೆ ಈಗ ಅಲ್ಲಿ ಬಜೆಟ್ ಬರಬಲ್ಲ ಪ್ರಕಟ ಸರ್, ಬಜೆಟ್ ಬರೆದ ನಾವು ಅದನ್ನು ಮಾಡ್ತೀವಿ ಸರ್. ಅದೇನು ಮಾಡ್ತೀವಿ ಕೊಟ್ಟಾಗ ಮಾಡ್ತೀವಿ, ನಾವು ಅದಕ್ಕೆ ಕೇಳಿದನ್ನ ಕೇಳ್ಕೊಂಡು ಮಾಡ್ತೀವಿ. ಸರಿ, ನಿಮ್ಮ ವಾರ್ಡಿನಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಆಗಿದೆ ಅಥವಾ 24x7 ನೀರಿನ ಸೌಕರ್ಯ, ಈ ಸಮಸ್ಯೆ ಯಾವಾಗ ಹೋಗಲಾಡಿಸಬಹುದು, ಯಾವಾಗ ಇದಕ್ಕೆ ಪರಿಹಾರ ಸಿಗಬಹುದು? ಈ ಹೊಸ ಪಕ್ಷದಲ್ಲಿ ಇವಾಗ ನಾವು ಸರಿಯಾದಂತ ಮಾಡ್ತಂದು ವಿಶ್ವಾಸ ಹೇಳಿದ್ರೆ ಅದನ್ನ ಅದು ನಂಬಿಕೆ ಇಟ್ಟಿವಿ ಸರ್. ಇಲ್ಲ ನಾನು ಕೇಳ್ತೀನಿ ಎಂ ಎಲ್ ಎ ಅವರಿಗೆ ಸರಿಯಾಗಿ ಮಾಡ್ಕೊಳ್ಳಿ, ಮತ್ತೆ ನಗರಸಭೆ ಅಧ್ಯಕ್ಷರಿಗೆ ಹೇಳ್ತೀವಿ, ಕೇಳ್ಕೊಂಡು ಮಾಡ್ಕೊಂತ ಮನವಿ ಕೊಡ್ತಾರೆ. ಅವ್ರು ಕೇಳಿದ್ರೆ ಮತ್ತೆ ಮುಖ್ಯವಾಗಿ ಕೆಲಸ ನಾವು ಮಾಡ್ತೀವಿ. ಸರಿ, ತಾವು ಕೂಡ ಒಬ್ರು ವಿರೋಧ ಪಕ್ಷದಲ್ಲಿ ಇದ್ದಂತ ವಿರೋಧ ಪಕ್ಷದ ಸದಸ್ಯ, ಆಡಳಿತ ಪಕ್ಷದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ಪಕ್ಷದ ಸದಸ್ಯರು ಇಲ್ಲಿ ಅಧ್ಯಕ್ಷರಿದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಇನ್ನೊಂದು ಕಾಂಗ್ರೆಸ್, ಅವರ ಮುಂದಗಡೆ ನಿಮ್ಮ ಅಭಿವೃದ್ಧಿ ಬಗ್ಗೆ, ನಿಮ್ಮ ವಾರ್ಡಿನ ಬಗ್ಗೆ, ವಾರ್ಡಿನ ಜನರಿಗೋಸ್ಕರ, ವಾರ್ಡಿನ ಹಿತದೃಷ್ಟಿಗೋಸ್ಕರ ಯಾವ ರೀತಿ ಪ್ರಯತ್ನ ಮಾಡ್ತಾರೆ? ಜನರಿಗೋಸ್ಕರ ಪ್ರಯತ್ನ ಮಾಡಬೇಕು, ನೀರಿನ ಬಗ್ಗೆ ಇರಬಹುದು, ಸರಿಯಾದ ಸ್ವಚ್ಛತೆ ಬಗ್ಗೆ ಇರಬಹುದು, ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಬಟ್ ಟೀಮ್ ಇರಬೇಕು, ನಮ್ಮ ನಗರ ಒಳ್ಳೆ ಒಂದು ಮಾದರಿ ನಗರ ಇರಬಹುದು, ನಮ್ಮ ಚಿತ್ರ ನಗರದಲ್ಲಿ ಚಲೋ ನಗರ ಆಗಬೇಕು, ಒಳ್ಳೆ ನಡೆದು ಅವರಿಗೆ ಅನುಕೂಲ ಆಗಬೇಕು ಅಂತ ಚಿಂತನೆ ಮಾಡೋಣ, ಅದ್ರ ಬಗ್ಗೆ ಓಟ ಮಾಡೋಣ. ಯಾವ ರೀತಿ ನೀವು ನಗರಸಭೆಯಲ್ಲಿ ಫೈಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಮತ್ತೆ ಅಲ್ಲಿನ ಬರುವಂಥ ಒಂದು ಉತ್ತರ, ಅಲ್ಲಿ ಬರುವಂಥ ರೆಸ್ಪಾನ್ಸ್ ಯಾವ ರೀತಿ ನಿಮಗೆ ಕಂಡು ಬರ್ತಾ ಇದೆ? ರೆಸ್ಪಾನ್ಸ್ ಅಂದರೆ ಯಾರಿಗೆ ಅಲ್ಲಿ ಏನು ಇರ್ತಾರೆ ಅಲ್ಲಿ ಅವರು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಅವ್ರಿಗೆ ಕೆಲಸ ಭಾಳ ಸಿಗ್ತದೆ. ನಮ್ಮಂತ ಸ್ವಲ್ಪ ಇದು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಹೇಳ್ಕೊಟ್ಟಿರಲ್ಲ, ನಾವು ಇವಾಗ ಹೋಗೋದು ಇದು ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ನಿಮ್ಮ ತಾಯಿಯವರು ಸದಸ್ಯರಾಗಿದ್ದಾರೆ, ನಿಮ್ಮ ತಾಯಿಯವರಿಗೆ ಯಾವ ರೀತಿಯಲ್ಲಿ ಫಂಡ್ ತರಲು ಯಾವ ರೀತಿ ಪ್ರಯತ್ನಿಸುತ್ತಾರೆ? ಯಾಕೆಂದ್ರೆ ತಾವು ಸದಸ್ಯರಲ್ಲ, ತಾವು ಸದಸ್ಯರದಲ್ಲಿ ಇದ್ದಿರ್ತಕ್ಕಂಥ ಒಂದು ಅಲ್ಲಿ ನಡಿಬೇಕಾಗಿರ್ತಕ್ಕಂಥ ಅವ್ರ ಮೀಟಿಂಗ್ ಹಾಲ್ನಲ್ಲಿ ಮಾತ್ರ ಅವರು ಆ ಹಾಲ್ ಡೋರ್ವರೆಗೆ ಮಾತ್ರ ನೀವು ಹೋಗ್ಬೋದು, ಅದು ಒಳಗಡೆ ನಿಮ್ಗೆ ಪ್ರವೇಶ ಇಲ್ಲ, ಹೊರಗಡೆ ಇರುತ್ತೆ. ಹೊರಗಡೆ ಚೀಫ್ ನಿಮ್ಮ ಕಮಿಷನರ್ ಆಗಿರ್ಲಿ ಅಥವಾ ನಿಮ್ಮ ಅಧ್ಯಕ್ಷರು ಕೇಳ್ಬೋದು, ಆ ಸಭೆಯಲ್ಲಿ ನಿಮ್ಗೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಿಮ್ಮ ತಾಯಿ ಅವ್ರಿಗೆ ಯಾವ ರೀತಿ ಹೋರಾಡ್ತಾ ಇದ್ದಾರೆ? ಅಂದ್ರೆ ತಾಯಿಯವ್ರು ಹೇಳುತ್ತೆ, ನಾವು ಎಲ್ಲ ಕಳಿಸಿರ್ತೀವಿ, ಏನೇನು ಸಮಸ್ಯೆ ಇದೆ ಅಲ್ಲಿ ಅಲ್ಲಿ ಹೊರಗಡೆ, ಆ ತರ ನಾವು ಅಲ್ಲಿ ಹೇಳ್ಕಳಿಸಿರ್ತೀವಿ. ಆ ತರ ಅವ್ರು ಕೇಳ್ತಾರೆ, ನೀರಿಂದ ಇರ್ಬೋದು, ಎಂತ ರೋಡ್ ಇರ್ಬೋದು, ಆ ತರ ಅಧ್ಯಕ್ಷರು ಯಾರು ಸಮಸ್ಯೆ ಯಾರು ಅವರು ಕೇಳ್ತಾರೆ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಮಾಡ್ಕೊಡ್ತಾರೆ, ಕೇಳ್ತಾರೆ. ಅದಕ್ಕೆ ನಾವು ಇಲ್ಲಿ ಬಂದು ಲೆಟರ್ ಎಲ್ಲ ಇದೆ ಅದಕ್ಕೆ ಮಾಡ್ತೀವಿ. ಸರಿ, ಈ ಬಾರಿ ನಿಮ್ಮ ಶಾಸಕರಿಗೆ ಸತತವಾಗಿ ತಾವು ಮೂರು ಬಾರಿ ಅವಕಾಶ ಮಾಡಿಕೊಡ್ತೀವಿ, ಮೂರು ಬಾರಿನೂ ಕೂಡ ಮಿನಿಸ್ಟರ್ 2013 ಮಿನಿಸ್ಟರ್ ಆದ್ರು, 2018 ಮೈತ್ರಿ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಮಿನಿಸ್ಟರ್ ಆದ್ರು, ಮತ್ತೆ ಈಗ ಒನ್ ಸರ್ಕಾರ, ಬಹುಮತದ ಸರ್ಕಾರ, ಈಗಲೂ ಕೂಡ ನಿಮ್ಮ ಸರ್ಕಾರ ಕೂಡ ಈಗಲೂ ಕೂಡ ಮಿನಿಸ್ಟರ್ ಆದ್ರು ಎಚ್ ಕೆ ಪಾಟೀಲ್, ಏನು ಈ ನೀರಿನ ಬಗ್ಗೆ ತಾವು ಏನು ನಿರೀಕ್ಷೆ ಪಡ್ಬೋದು ಸರ್? ನಿಮ್ಮ ಶಾಸಕರ ಮುಖಾಂತರ, ಸಚಿವರ ಮುಖಾಂತರ ಏನ ಸಂದೇಶ ಕೊಡ್ಬೋದು? ನೋಡ್ರಿ ಸರ್, ಈಗಾಗಲೇ ಕೆಲಸವನ್ನು ಮಾಡಿದರೆ ಇನ್ನು ಮಾಡ್ತಾರೆ, ನಾವು ಅಲ್ಲಿ ಅವರಲ್ಲಿ ಭಾಳ ವಿಶ್ವಾಸ ಇಟ್ಟಿವಿ, ಎಲ್ಲ ಜನಗಳು ನಾವು ಅವರಿಗೆ ಮೇಲೆ ಭರವಸೆ ಇಟ್ಟಿವಿ, ಮಾಡ್ತಾರೆ ನಮ್ಗೆ ವಿಶ್ವಾಸ ಇಟ್ಟಿವಿ, ಆ ಥರ ಮಾಡೋದು ನಂಬಿಕೆ ನಮಗಿದೆ ಶಾಸಕ. ಸರಿ, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಇದು ದಿ ಲೀಡರ್ ಆಫ್ ವಾರ್ಡ್ ಅನ್ನೋಂಥ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀವಿ, ತಮ್ಮ ತಾಯಿಯವರ ಪರವಾಗಿ ತಾವು ಕೂಡ ಇನ್ವಾಲ್ವ್ ಆಗಿದ್ದೀವಿ.
ಈ ಸಂದರ್ಶನಕ್ಕೆ ನಾವು ಅಂತ್ಯ ಹೇಳ್ತಾ ಇದ್ವಿ. ಸಮಯದ ವಿಚಾರ ಮಾಡ್ತಾರೆ, ಸಂದರ್ಶನಕ್ಕೆ ಅಂತ್ಯ ಹೇಳ್ತಾ ಇದ್ವಿ. ಹಾಗೆ ಅದರ ಜೊತೆ ಇದು ಕೂಡ ನಿಮ್ಮ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂತ ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು ಮುಂದೆ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನು ಮುಂದೆ ಇಟ್ಟುಕೊಂಡಿದ್ದು ನಾವು ನಿಮ್ಮ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ, ನಿಮ್ಮ ವಾರ್ಡಿನ ಮತಬಾಂಧರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ತಂಡದಿಂದ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಮ್ಮ ವಾರ್ಡಿಗೆ ಅಭಿವೃದ್ಧಿ ಆಗಬೇಕು, ಒಂದು ಒಳ್ಳೆ ಸಂದೇಶ ಆಗಿದೆ. ಭಾಳ ಚಂದ ಇರಬೇಕು ವಾರ್ಡ್, ಒಳ್ಳೆ ಒಂದು ಇದಾಗಬೇಕು, ಒಳ್ಳೆ ಸುಧಾರಣೆ ಆಗಬೇಕು, ಒಳ್ಳೆ ಮಾದರಿ ನಗರ ಆಗಬೇಕು ಅಂತ ನಮ್ಮ ಕನಸು. ಮತ್ತೆ ನಿಮ್ಮ ಸೂರ್ಯನಿಗೆ ನಮಸ್ಕಾರ. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ ಗಮನಿಸಿದ್ರಲ್ಲ ಇಷ್ಟೊತ್ತು, ವಾರ್ಡ್ ನಂಬರ್ 6 ಬೆಟಗೇರಿ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂತ ಲಕ್ಷ್ಮವ್ವ ಮಾರುತೇಶ್ ಮಾರುತ್ಯಪ್ಪ ಭಜಂತ್ರಿ ಅವರ ವಿಚಾರಗಳನ್ನು ಮತ್ತು ಅವರ ಮಗನಾಗಿರ್ತಕ್ಕಂತ ಲಕ್ಷ್ಮಣ ಭಜಂತ್ರಿ ಅವರ ಯೋಜನೆಗಳನ್ನು, ಅವರ ತಾಯಿಯವರಿಗೆ ಅನೇಕ ರೀತಿಯ ನಗರಸಭೆಗೆ ಹೋಗಿ ನಗರಸಭೆಯ ಹಾಲಿನಲ್ಲಿ 35 ಜನ ಕೂತಿರ್ತಕ್ಕಂತ ಒಂದು ಮೀಟಿಂಗ್ ಹಾಲಿನಲ್ಲಿ ಆದಷ್ಟು ಹೆಚ್ಚಿನ ಬಜೆಟ್ ಅನ್ನು ನಮ್ಮ ವಾರ್ಡಿಗೆ ತರುವಂತ ಪ್ರಯತ್ನ ನೀವು ಮಾಡಬೇಕು, ನೀವು ಯೋಜನೆ ಮಾಡಬೇಕು, ಮತ್ತೆ ಕ್ಷೇತ್ರಕ್ಕೆ ದುಡಿಮೆಗಾಗಿ ಏನಾದರೂ ಮಾಡಿ ಬಜೆಟ್ ತರುವಂತ ಪ್ರಯತ್ನ ಪಡಲೇಬೇಕು. ನಾವು ಕೂಡ ಮೀಟಿಂಗ್ ಹಾಲಿಗೆ ಹೋಗುವಂತ ನಮಗೆ ಅವಕಾಶ ಇರೋದಿಲ್ಲ. ಕಮಿಷನರ್ ಆಗಿರ್ಲಿ ಅಥವಾ ಅಧ್ಯಕ್ಷರಾಗಿರ್ಲಿ ಉಪಾಧ್ಯಕ್ಷರಾಗಿರ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರಿಗೆ ಭೇಟಿ ಮಾಡಿ ನಮ್ಮ ವಾರ್ಡಿನ ಬೇಡಿಕೆಗಳನ್ನು ಅವರ ಮುಂದುಗಡೆ ಪ್ರಸ್ತಾವನೆ ಮಾಡಿ ಮನವಿ ಮುಖಾಂತರದಿಂದ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ ತರುವಂತ ಪ್ರಯತ್ನ ನಾವು ಮಾಡುತ್ತೇವೆ ಅನ್ನೋದು ಇವರು ಲಕ್ಷ್ಮಣ್ ಭಜಂತ್ರಿ ಅವರು. ಏನಾಗಬಹುದು, ಏನು ನೋಡಬಹುದು, ಏನು ಮಾಡಬಲ್ಲೆ, ಏನು ಯೋಚನೆ ಇದೆ, ಏನು ಆಲೋಚನೆ ಇದೆ, ಏನು ವಿಶ್ವಾಸ ಇದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಕಾದ್ಕೊಳ್ಬೇಕಾಗಿದೆ. ಇದು ನ್ಯೂಸ್ 43 ಇಂಡಿಯಾ ತಂಡದ ನಡೀತಾ ಇರುವಂತ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂತ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅಂತ್ಯ ನೀಡ್ತಾ ಇದ್ದೇನೆ. ಮತ್ತೊಂದು ವಾರ್ಡ್ನೊಂದಿಗೆ, ಮತ್ತೊಂದು ಸದಸ್ಯರೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್. ಗದಗ್ ಬೆಟಗೇರಿ ನಗರಸಭೆ.